हाय फ्रेंड्स, इवत्तिन वीडियोदल्लि नावु डाटावन्नु याव रीतियागि नावु फिल्टर् माड्कोळ्ळबहुदु अन्नोदन्न कलिक्किद्देवे. फार् एक्साम्पल् डेट् फिल्टर् इरबहुदु, नंबर् अन्न फिल्टर् माड्लिक्किरबहुदु, अथवा टेक्स्ट् न फिल्टर् माड्लिक्किरबहुदु. सरिया, ओंदोंदन्ने नोड्कोळ्ळ्ता होगोण, अवाग निमगे सरियागि अर्थ आगुत्तदे. ओके, इवाग नानु इल्लोंदु टेबल् तगोंडिद्दीनि. ओके, डेट् इदे, स्टेट् इदे, म्यानुफ्याक्चरर्, क्लैंट्, ऐटम् मत्ते यूनिट्स् अंत. ओके, इदोंदु डम्मि डाटा आगिदे. ईग इवाग ನಾನಿದನ್ನ ಫಿಲ್ಟರ್ ಮಾಡಬೇಕು. ಫಿಲ್ಟರ್ ಮಾಡಲಿಕ್ಕೆ ನಾನು ಮೊದಲಿಗೆ ಹೇಳ್ತೇನೆ ನಿಮಗೆ ಶಾರ್ಟ್ಕಟ್ ಮೆಥಡ್ ಏನಂತ. ಶಾರ್ಟ್ಕಟ್ ಮೆಥಡ್ ಏನಂತ ಹೇಳಿದ್ರೆ, ಫಿಲ್ಟರ್ ಮಾಡಲಿಕ್ಕೆ ನಿಮ್ಮ ಡಾಟಾದ ಒಳಗಿನ ಯಾವ್ದಾದ್ರು ಒಂದು ಸೆಲ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಇಟ್ಕೊಳ್ಳಿ. ಓಕೆ, ಇವಾಗ ಸೆಲೆಕ್ಟ್ ಆಗಿದಲ್ವಾ. ಓಕೆ, ಸೆಲೆಕ್ಟ್ ಮಾಡಿಟ್ಕೊಂಡು ಆಮೇಲೆ ಏನ್ ಮಾಡ್ಬೇಕಂತ ಹೇಳಿದ್ರೆ, ಕಂಟ್ರೋಲ್ ಶಿಫ್ಟ್ ಮತ್ತೆ ಎಲ್ ಒತ್ತಬೇಕು. ಕಂಟ್ರೋಲ್ ಶಿಫ್ಟ್ ಪ್ರೆಸ್ ಮಾಡ್ಕೊಂಡು ಎಲ್ ಪ್ರೆಸ್ ಮಾಡ್ಕೊಬೇಕು. ಓಕೆ, ಅವಾಗ ನೋಡಿ ನಮ್ಮ ಫಿಲ್ಟರ್ ಈಗ ಅಪ್ಲೈ ಆಗಿದೆ. ಇಲ್ಲಿ ಕಾಣ್ತದಲ್ಲ ನೋಡಿ, ಇವಾಗ ಫಿಲ್ಟರ್ ಅಪ್ಲೈ ಆಗಿದೆ. ಓಕೆ, ಇವಾಗ ನಾನು ಫಿಲ್ಟರ್ ನ ತೆಗಿಬೇಕು, ಕ್ಲಿಯರ್ ಮಾಡ್ಬೇಕು. ಅದನ್ನ ಹೇಗೆ ಮಾಡುದು? ಪುನಃ ಹಾಗೆ ಕಂಟ್ರೋಲ್ ಶಿಫ್ಟ್ ಎಲ್ ಒತ್ತಿದ್ರೆ ಈಗ ಹೋಗಿದೆ ನೋಡಿ, ಫಿಲ್ಟರ್ ಅಪ್ಲೈ ಆಗಿದ್ದು ಈಗ ಡಿಸಪೇರ್ ಆಗಿದೆ. ಓಕೆ, ಇದು ಈಗ ಒಂದ್ ವಿಧ ಆಯ್ತು. ಇನ್ನೊಂದು ವಿಧ ಇದೆ, ಅದೇ ಅಂತ ಹೇಳಿದ್ರೆ, ನಾವು ಫಿಲ್ಟರ್ ಮಾಡ್ಲಿಕ್ಕಿದ್ದಾಗ ಇಲ್ಲಿ ಯಾವ್ದಾದ್ರು ಕಜರ್ ಅನ್ನು ನಿಮ್ಮ ಡಾಟಾದೊಳಗೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಆಮೇಲೆ ಡಾಟಾ ಟ್ಯಾಬ್ ಗೆ ಹೋಗಿ ಫಿಲ್ಟರ್ ಅಂತ ಇದೆ ನೋಡ್ಕೊಳ್ಳಿ. ಓಕೆ, ಫಿಲ್ಟರ್ ಮೇಲೆ ಪ್ರೆಸ್ ಮಾಡಿ. ಫಿಲ್ಟರ್ ಮೇಲೆ ಪ್ರೆಸ್ ಮಾಡ್ಲಿಕ್ಕೂ ನೋಡಿ ಈಗ ಏನಾಗಿದೆ, ಫಿಲ್ಟರ್ ಅಪ್ಲೈ ಆಗಿದೆ ಇಲ್ಲಿ ಅಲ್ವಾ. ಹಾಗೆ ಸರಿ, ಮತ್ತೆ ಪುನಃ ಇದನ್ನ ಫಿಲ್ಟರ್ ಕ್ಲಿಯರ್ ಮಾಡ್ಲಿಕ್ಕಿದ್ರೆ, ತೆಗಿಲಿಕ್ಕಿದ್ರೆ, ಬ್ಯಾಡ್ ಅಂತ ಇದ್ರೆ, ಪುನಃ ಅದ್ರ ಮೇಲೆ ಡಾಟಾ ಟ್ಯಾಬ್ ಅಲ್ಲಿ ಫಿಲ್ಟರ್ ಅಲ್ಲಿ ಪುನಃ ಅದ್ರ ಮೇಲೆ ಒತ್ತಿದ್ರೆ ಆಯ್ತು. ಓಕೆ, ಇವಾಗ ಫಿಲ್ಟರ್ ಏನಾಗಿದೆ, ಹೋಗಿದೆ. ಓಕೆ, ಇನ್ನೊಂದು ಮೆಥಡ್ ಇದೆ, ಇದೆರಡು ಮೆಥಡ್ ಬಿಟ್ರೆ ಇನ್ನೊಂದು ಮೆಥಡ್ ಇದೆ. ಅದೇನಂತ ಹೇಳಿದ್ರೆ, ಇನ್ ಕೇಸ್ ಎಲ್ಲಿ ಮೌಸ್ ಇಲ್ಲದಿದ್ರೆ, ಓಕೆ, ಅವಾಗ ಇದು ತುಂಬಾ ಹೆಲ್ಪ್ ಆಗ್ತದೆ. ಅದೇ ಹೇಗೆ ಅಂತ ಹೇಳಿದ್ರೆ, ಫೈಲ್ ಅನ್ನು ಓಪನ್ ಮಾಡಿ, ಈಗ ಓಪನ್ ಆಗಿದೆ ನಂದು. ಓಕೆ, ನೀವೇನ್ ಮಾಡ್ಬೇಕಂದ್ರೆ ಆಲ್ಟ್ ಅನ್ನ ಪ್ರೆಸ್ ಮಾಡ್ಬೇಕು. ಆಲ್ಟ್, ಆಲ್ಟ್ ಬಟನ್ ಇದೆಲ್ಲ ನಮ್ಮ ಕೀಬೋರ್ಡ್ ಅಲ್ಲಿ, ಅದನ್ನ ಪ್ರೆಸ್ ಮಾಡಿ ಇಡ್ಬೇಕು. ಓಕೆ, ಆಲ್ಟ್ ಪ್ರೆಸ್ ಮಾಡಿದೆ. ಇವಾಗ ನೋಡಿ, ಆಲ್ಟ್ ಪ್ರೆಸ್ ಮಾಡಿದಾಗ ಏನೇನು ಆಪ್ಷನ್ ಬಂದಿದೆ ಇಲ್ಲಿ ನಿಮ್ ಕಾಣ್ತಾ ಇರ್ಬೋದು. ಪ್ರತಿ ಒಂದು ಟ್ಯಾಬ್ ಮೇಲೆ ಒಂದೊಂದು ನಂಬರ್ ಬಂದಿದೆ, ಪ್ರತಿಯೊಂದು ಆಪ್ಷನ್ ಮೇಲೆ ಅಲ್ವಾ. ಇವಾಗ ನಂಗೆ ಇದರಲ್ಲಿ ಏನ್ ಬೇಕು, ಇದರಲ್ಲಿ ಡಾಟಾ ಟ್ಯಾಬ್ ಬೇಕು. ಡಾಟಾ ಟ್ಯಾಬ್ ಗೆ ಏನಂತ ಇದೆ, ಎ ಅಂತ ಇದೆ, ಎ ಸೆಲೆಕ್ಟ್ ಮಾಡಿದೆ. ಓಕೆ, ಎ ಸೆಲೆಕ್ಟ್ ಮಾಡಿ ಫಿಲ್ಟರ್ ಮಾಡ್ಬೇಕು. ಫಿಲ್ಟರ್ ಗೆ ಏನಂತಿದೆ ನೋಡ್ಕೊಳ್ಳಿ, ಫಿಲ್ಟರ್ ಗೆ ಸೀದಾ, ಓಕೆ, ಡಾಟಾ ಸೆಲೆಕ್ಟ್ ಆಗಿದಲ್ಲ, ಎ ಅಂತಿತ್ತು. ಓಕೆ, ಫಿಲ್ಟರ್, ಫಿಲ್ಟರ್ ಗೆ ಇದೆ ಟಿ ಅಂತಿದೆ, ಟಿ ಅನ್ನ ಪ್ರೆಸ್ ಮಾಡಿ. ಓಕೆ, ಟಿ ಅನ್ನು ಪ್ರೆಸ್ ಮಾಡ್ಲಿಕ್ಕೆ ಏನಾಯ್ತು, ಈಗ ನಿಮಗೆ ಫಿಲ್ಟರ್ ಇಲ್ಲಿ ಅಪ್ಲೈ ಆಗಿದೆ ಅಲ್ವಾ. ಸೊ ಇನ್ ಕೇಸ್ ನಿಮ್ಮ ಹತ್ರ ಮೌಸ್ ಇಲ್ಲದಿದ್ರೆ ಇದು ತುಂಬಾ ಹೆಲ್ಪ್ ಆಗ್ತದೆ. ಇವಾಗ ಇದನ್ನ ಪುನಃ ಫಿಲ್ಟರ್ ಅನ್ನ ಹೇಗೆ ತೆಗೆದುಕೊಳ್ಳುದು, ಫಿಲ್ಟರ್ ಗೆ ಆಯ್ತು, ಫಿಲ್ಟರ್ ಬ್ಯಾಡ್ ನನಗೆ ತೆಗಿಬೇಕು, ಅದನ್ನಾಗೆ ಪುನಃ ಆಲ್ಟ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಆಲ್ಟ್ ಪ್ರೆಸ್ ಮಾಡಿ ಇಟ್ಕೊಳ್ಳುದಲ್ಲ, ಆಲ್ಟ್ ಪ್ರೆಸ್ ಮಾಡಿ ಒಂದ್ಸಲ. ಓಕೆ, ಆಮೇಲೆ ಏನಾಗ್ಬೇಕು, ಎ ಡಾಟಾ ಟ್ಯಾಬ್ ಅಂತ ಹೇಳಿ ಏನಿದೆ ಇಲ್ಲಿ, ಡಾಟಾ ಟ್ಯಾಬ್ ಅಲ್ಲಿ ಎ ಅಂತಿದಲ್ಲ, ಎ ಪ್ರೆಸ್ ಮಾಡಿ. ಓಕೆ, ನೆಕ್ಸ್ಟ್ ಏನಾಗ್ಬೇಕು, ಫಿಲ್ಟರ್ ಟಿ ಅಲ್ವಾ, ಫಿಲ್ಟರ್ ಗೆ ಟಿ, ಟಿ ಪ್ರೆಸ್ ಮಾಡಿ. ಹೋಯ್ತು ನೋಡಿ, ಈಗ ಏನಾಗಿದೆ, ಫಿಲ್ಟರ್ ಇದು ಆಪ್ಷನ್ಸ್ ಡಿಸಪಿಯರ್ ಆಗಿದೆ ಈಗ. ಓಕೆ, ಹಾಗೆ. ಸೊ ಇವಾಗ ನಾವು ಯಾವ ಯಾವ ರೀತಿ ಫಿಲ್ಟರ್ ಮಾಡ್ಕೊಳ್ಬಹುದು ಅಂತ ಕಲ್ತ್ಕೊಂಡ್ವಿ. ಸೊ ಇವಾಗ ಸ್ಟಾರ್ಟ್ ಮಾಡೋಣ, ಈ ಟೇಬಲ್ ಮೇಲೆ ನಾವು ಒಂದೊಂದೇ ಅಪ್ಲೈ ಮಾಡ್ತಾ ಹೋಗೋಣ ಹೇಗೆ ಅಂತ. ಓಕೆ, ಮೊದಲಿಗೆ ಡೇಟ್ ನ ಫಿಲ್ಟರ್ ಮಾಡ್ಕೊಳ್ಳೋಣ. ಡೇಟ್ ಅಲ್ಲಿ ಡೇಟ್ ಫಿಲ್ಟರ್ ಮಾಡೋ ಏನೇನು ಆಪ್ಷನ್ ಬರ್ತದೆ ಅದನ್ನ ನೋಡ್ಕೊಳ್ಳೋಣ. ಸೊ ಮೊದಲಿಗೆ ಏನ್ ಮಾಡ್ತೇನೆ, ನಾನು ನನ್ನ ಡಾಟಾದ ಒಳಗೆ ಒಂದು ಸೆಲ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡೆ, ಆಮೇಲೆ ಏನ್ ಮಾಡ್ತೇನೆ, ಕಂಟ್ರೋಲ್ ಶಿಫ್ಟ್ ಎಲ್ ಒತ್ತುತ್ತೇನೆ. ಸೊ ಇವಾಗ ಡೇಟ್ ನ ಯಾವ ರೀತಿ ಫಿಲ್ಟರ್ ಮಾಡ್ಕೊಳ್ಬಹುದು ನೋಡ್ಕೊಳ್ಳೋಣ. ಮೊದಲಿಗೆ ಇಲ್ಲಿ ಡೇಟ್ ಮೇಲೆ ಏನಿದೆ, ಫಿಲ್ಟರ್ ಅಪ್ಲೈ ಆಗಿದಲ್ಲ, ಡೌನ್ ಯಾರು ಬಟನ್ ಇದೆಲ್ಲ, ಅದನ್ನ ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಮಾಡಿ ಇಲ್ಲಿ ನಿಮ್ಗೆ ಆಪ್ಷನ್ ಸಿಗ್ತದೆ ನೋಡ್ಕೊಳ್ಳಿ, ಸಾರ್ಟ್ ಓಲ್ಡೆಸ್ಟ್ ಟು ನ್ಯೂವೆಸ್ಟ್, ಸಾರ್ಟ್ ನ್ಯೂವೆಸ್ಟ್ ಟು ಓಲ್ಡೆಸ್ಟ್, ಸಾರ್ಟ್ ಬೈ ಕಲರ್, ಅದು ಸಾರ್ಟ್ ಎಲ್ಲ ಆಯ್ತು. ಮತ್ತೆ ಇನ್ನು ಇಲ್ಲಿ ಡೇಟ್ ಫಿಲ್ಟರ್ಸ್ ಅದು ಹೇಳ್ತಾರೆ ಒನ್ ಬೈ ಒನ್. ಓಕೆ, ಅದಕ್ಕಿಂತ ಮೊದಲಿಗೆ ನಾರ್ಮಲಿ ಹೇಗೆ ಮಾಡ್ತೇವೆ, ಈಗ ನನಗೆ 2023 ಇದು ಡಾಟಾ ಮಾತ್ರ ಬೇಕಿದೆ. ಮೊದಲಿಗೆ ಇದನ್ನೆಲ್ಲ ತಕೊಂಡೆ ಒಂದ್ಸಲ, ಆಮೇಲೆ 2023 ಸೆಲೆಕ್ಟ್ ಮಾಡಿದೆ, ಆಮೇಲೆ ಏನ್ ಮಾಡ್ಬೇಕು, ಓಕೆ ಕೊಡ್ತೇನೆ. ಓಕೆ ಕೊಟ್ಟೆ. ಇವಾಗ ಏನಾಗಿದೆ, ನನ್ನ ಡಾಟಾದಲ್ಲಿ ಖಾಲಿ 2023 ಇದ್ದು ಏನಾಗಿದೆ, ಡಾಟಾ ಇಲ್ಲಿ ಫಿಲ್ಟರ್ ಆಗಿ ಬಂದಿದೆ. 2023 ಇದ್ದು ಡಾಟಾ ಫಿಲ್ಟರ್ ಹಾಕೊಂಡು ಬಂದಿದೆ ಅಲ್ವಾ. ಓಕೆ, ಸೊ ಇವಾಗ ನಾನು ಫಿಲ್ಟರ್ ಅಂತ ತಗೊಳ್ಬೇಕು. ಪುನಃ ಅಲ್ಲಿಗೆ ಹೋಗಿ, ಅಲ್ಲಿಗೆ ಹೋಗಿ ಏನ್ ಮಾಡ್ಬೇಕು ನಾನು, ಕ್ಲಿಯರ್ ಫಿಲ್ಟರ್, ಕ್ಲಿಯರ್ ಫಿಲ್ಟರ್ ನೋಡಿ, ಈಗ ಎಲ್ಲ ಡಾಟಾ ಬಂದಿದೆ. ಓಕೆ, ಓಕೆ. ಇನ್ ಕೇಸ್ ನನ್ಗೆ ಇವಾಗ ಇದರಲ್ಲಿ ನನ್ಗೆ ಸೆಲೆಕ್ಟ್ ಮಾಡ್ಲಿಕ್ಕೆ ಇಲ್ಲ ಚೆಕ್ ಬಾಕ್ಸ್ ಅಲ್ಲಿ, ನನ್ಗೆ ಡೈರೆಕ್ಟ್ ಆಗಿ ನಮ್ಗೆ ಗೊತ್ತಿದೆ ಏನ್ ಸಾರ್ಟ್ ಮಾಡ್ಬೇಕಂತ, ಇದು ಸರ್ಚ್ ಅಲ್ಲಿ ಕೊಡ್ಬೋದು. ನಾನು 2022 ಅನ್ನ ಸರ್ಚ್ ಮಾಡ್ಬೇಕಂತ, 2022. ಓಕೆ, 2022 ಇಲ್ಲ ಏನಾಗಿದೆ, ಸರ್ಚ್ ಬಾಕ್ಸ್ ಅಲ್ಲಿ ನಾವು ಹಾಕಿದ ಕೂಡಲೇ ಅದು ಸೆಲೆಕ್ಟ್ ಆಗಿ ಬರ್ತದೆ. ಆಮೇಲೆ ಏನ್ ಮಾಡುದು, ಓಕೆ ಕೊಡುದು. ಅವಾಗ ಏನಾಗ್ತದೆ, ಖಾಲಿ 2022 ಮಾತ್ರ ಡಾಟಾ ಏನಾಗಿರ್ತದೆ, ಫಿಲ್ಟರ್ ಆಗಿ ಬರ್ತದೆ ಅಲ್ವಾ. ಚೆಕ್ ಮಾಡ್ಕೊಳ್ಳಿ, ಸರಿ ಅಲ್ವಾ, ಎಲ್ಲ 2022 ಮಾತ್ರ ಡಾಟಾ ಫಿಲ್ಟರ್ ಆಗಿ ಡಿಸ್ಪ್ಲೇ ಆಗಿದೆ ಈಗ ಅಲ್ವಾ. ಓಕೆ, ಪುನಃ ಕ್ಲಿಯರ್ ಮಾಡ್ಕೊಳ್ಳೋಣ, ಅಲ್ಲಿಗೆ ಹೋಗಿ ಪುನಃ, ಆಮೇಲೆ ನೋಡು ಕ್ಲಿಯರ್ ಫಿಲ್ಟರ್ ಡೇಟ್. ಓಕೆ, ಸಪೋಸ್ ಇವಾಗ ನಿಮಗೆ ನಾಳೆದ್ದು ರಿಪೋರ್ಟ್ಸ್ ಬೇಕಿದೆ, ನಾಳೆದ್ದು ಅಂದ್ರೆ ನಾಳೆ ಏನ್ ಟಾರ್ಗೆಟ್ ಇದೆ ಅಂತೇಳಿ ನೋಡ್ಬೇಕು, ಇಲ್ಲಾದ್ರೆ ನೆಕ್ಸ್ಟ್ ಇಯರ್ ಇದ್ ನೋಡ್ಬೇಕು, ಇಲ್ಲಾದ್ರೆ ನೆಕ್ಸ್ಟ್ ಮಂತ್ ಇದ್ ನೋಡ್ಬೇಕು, ಹೀಗೆ ಬೇರೆ ಬೇರೆ ಇರ್ತದೆ ನಮ್ಮ ಹತ್ರ ಅಂದ್ರೆ ಕ್ರೈಟೀರಿಯಾಸ್. ಓಕೆ, ಅದನ್ನ ಯಾವ ರೀತಿ ಮಾಡ್ಕೊಳ್ಬಹುದು ಅದನ್ನ ಹಾಗೆ ಪುನಃ ಡೇಟ್ ಗೆ ಹೋಗಿ, ಯಾವ್ದು ಡೇಟ್ ಅಲ್ಲಿ ನಾವು ಏನು ಫಿಲ್ಟರ್ ಆಪ್ಷನ್ ಗೆ ಹೋಗಿ. ಓಕೆ, ಇಲ್ಲಿ ಡೇಟ್ ಫಿಲ್ಟರ್ಸ್ ಅಂತ ಬರ್ತದೆ ನೋಡಿ,
ಅಲ್ವಾ. ಡೇಟ್ ಫಿಲ್ಟರ್ಸ್ ಬಂದು ಏನ್ ಮಾಡ್ಬೇಕು ನಾವು ಇದರಲ್ಲಿ ನೋಡ್ಕೊಡಿ, ತುಂಬಾ ಆಪ್ಷನ್ಸ್ ಇದೆ ಇದರಲ್ಲಿ. ಈಕ್ವಲ್ಸ್ ಟು ಅಂದ್ರೆ ಯಾವ ಡೇಟ್ ಇದು ಡಾಟಾ ಬೇಕು. ಹಾಗೆ ಇವಾಗ ನಾವು ಮೊದಲಿಗೆ ಲಾಸ್ಟ್ ನೆಕ್ಸ್ಟ್ ಮಂತ್ ಇದು ನೋಡ್ಕೊಳ್ತೇನೆ. ನೆಕ್ಸ್ಟ್ ಮಂತ್ ಇವಾಗ ಜುಲೈ ಅಲ್ವಾ, ನೆಕ್ಸ್ಟ್ ಮಂತ್ ಇದು ನಂಗೆ ಡಾಟಾನ ಸಾರ್ಟ್ ಮಾಡ್ಕೊಳ್ಬೇಕು. ಜುಲೈ ಅಂದ್ರೆ ಆಗಸ್ಟ್, ಆಗಸ್ಟ್ ಇದು ಡಾಟಾನ ಫಿಲ್ಟರ್ ಮಾಡ್ಕೊಳ್ಬೇಕು. ಅದನ್ನ ಹೇಗೆ ಮಾಡ್ಕೊಳ್ಳೋದು, ಈಗ ನೆಕ್ಸ್ಟ್ ಮಂತ್ ನಾನು ಸೆಲೆಕ್ಟ್ ಮಾಡಿದೆ ನೋಡಿ. ಇವಾಗ ಏನಾಗಿದೆ, ಖಾಲಿ ಆಗಸ್ಟ್ ಮಂತ್ ಇದು ಮಾತ್ರ ಡಾಟಾವು ಫಿಲ್ಟರ್ ಆಗಿ ಇಲ್ಲಿ ಡಿಸ್ಪ್ಲೇ ಆಗಿದೆ ಅಲ್ವಾ. ಹಾಗೆ ಓಕೆ, ಸಪೋಸ್ ಈಗ ನಾಳೆದು ಬೇಕು, ನಾಳೆದ್ದು ಮಾತ್ರ ನಂಗೆ ಏನು ಡಾಟಾ ತೆಗಿಬೇಕು ನಾಳೆದ್ದು. ಓಕೆ, ಅದಕ್ಕೆ ಏನ್ ಮಾಡುದು, ಇವತ್ತು ಡೇಟ್ ಎಷ್ಟು, ಇವತ್ತು 20th July. ಓಕೆ, ಈಗ ನಂಗೆ 21st ಇದು ಬೇಕು. ಅವಾಗ ಏನ್ ಮಾಡುದು, ಇಲ್ಲಿ ಬರ್ಬೇಕು, ಡೇಟ್ ಫಿಲ್ಟರ್ ಹೋಗಿ ಇಲ್ಲೇನಿದೆ ಟುಮಾರೋ ನೋಡಿ, ಟುಮಾರೋ ಅಂತ ಹಾಕಿದ್ರೆ ಏನಾಗ್ತದೆ, ಖಾಲಿ ನಾಳೆ ಡೇಟ್ ಅಲ್ಲಿ ಏನಿದೆ ಡಾಟಾ ಅದು ಮಾತ್ರ ಫಿಲ್ಟರ್ ಆಗಿ ಬರ್ತದೆ ಅಲ್ವಾ. ಓಕೆ, ಹಾಗೆ ಹಾಗೆ ಬೇರೆ ಬೇರೆ ಆಪ್ಷನ್ ಇದೆ ನೋಡಿ. ಡೇಟ್ ಫಿಲ್ಟರ್ ಹೋಗಿ ಏನೇನಿದೆ, ಬಿಫೋರ್, ಆಫ್ಟರ್, ಬಿಟ್ವೀನ್, ಟುಮಾರೋ, ಟುಡೇ, ಎಸ್ಟರ್ಡೇ, ನಿನ್ನೆ ದಾಟಿದ್ರೆ, ನೆಕ್ಸ್ಟ್ ವೀಕ್ ಇರಲಿ, ದಿಸ್ ವೀಕ್, ಲಾಸ್ಟ್ ವೀಕ್, ಹಾಗೆ ತುಂಬಾ ಆಪ್ಷನ್ ಇದೆ. ಓಕೆ, ನೆಕ್ಸ್ಟ್ ಇಯರ್, ಲಾಸ್ಟ್ ಇಯರ್, ನಮ್ಗೆ ನಮ್ಮ ಕ್ರೈಟೀರಿಯಾ, ನಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ನಾವು ಡಾಟಾವನ್ನು ಫಿಲ್ಟರ್ ಮಾಡ್ಕೊಳ್ಬಹುದು ಇಲ್ಲಿ. ಓಕೆ, ಡಮ್ಮಿ ಟೇಬಲ್ ಮಾಡ್ಕೊಳ್ಳಿ ಡೇಟ್ ಇದು, ಆಮೇಲೆ ಒಂದೊಂದು ಆಪ್ಷನ್ ನೋಡ್ತಾ ಹೋಗಿ, ಅವಾಗ ನಿಮ್ಗೆ ಈಸಿಯಾಗಿ ಒಂದು ಅರ್ಥ ಆಗ್ತದೆ. ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಹಾಕಿರ್ತೇನೆ ಲಿಂಕ್ ನ, ಡಮ್ಮಿ ಡಾಟಾದ ಎಕ್ಸೆಲ್ ಶೀಟ್ ನ, ಅವಾಗ ನಿಮ್ಗೆ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಕೆಲಸ ಮಾಡ್ಲಿಕ್ಕೆ ಸ್ವಲ್ಪ ಈಸಿ ಆಗ್ತದೆ ಅಲ್ವಾ. ಪುನಃ ಅದನ್ನ ಟೈಪ್ ಮಾಡ್ತಾ ಕೂತ್ರೆ ತುಂಬಾ ಟೈಮ್ ತಾಗ್ತದೆ. ಸರಿ ಓಕೆ, ಇವಾಗ ಏನಾಗಿದೆ ಕ್ಲಿಯರ್ ಮಾಡ್ಕೊಳ್ಳೋಣ. ಡೇಟ್ ಇದು ಫಿಲ್ಟರ್ ಆಗಿದೆ, ಕ್ಲಿಯರ್ ಮಾಡ್ಕೊಂತೀನಿ. ಕ್ಲಿಯರ್ ಹೇಗೆ ಮಾಡ್ಕೊಳ್ಳೋದು, ಪುನಃ ಹೊರಗಡೆ ಇದ್ದಾಗ ಈಗ ಇಲ್ಲಿ ಒಂದು ಕ್ಲಿಯರ್ ಫಿಲ್ಟರ್ ಫ್ರಮ್ ಡೇಟ್. ಓಕೆ, ಈಗ ಡೇಟ್ ಇದು ಮಾತ್ರ ಎಲ್ಲ ಕ್ಲಿಯರ್ ಆಗಿದೆ, ಬೇರೆ ನಾವು ಡಾಟಾ ಟಚ್ ಮಾಡಲಿಲ್ಲ, ಹಾಗೆ ಡೇಟ್ ಇದು ಮಾತ್ರ ಫಿಲ್ಟರ್ ಈಗ ಕ್ಲಿಯರ್ ಮಾಡಿ. ಓಕೆ ಓಕೆ, ನೆಕ್ಸ್ಟ್ ಈಗ ಏನಾಗಿದೆ, ನಮ್ದು ಡೇಟ್ ಆಗಿದೆ, ಡೇಟ್ ನೆಕ್ಸ್ಟ್ ಏನಿದೆ ಟೆಕ್ಸ್ಟ್. ಈಗ ಇಲ್ಲಿ ಟೆಕ್ಸ್ಟ್ ಇದೆ, ಯಾವುದು ಸ್ಟೇಟ್ ಇದು ಹೆಸರಲ್ಲೇ ಇದೆ ಅಲ್ವಾ. ಸೊ ಇದನ್ನ ಯಾವ ರೀತಿ ಫಿಲ್ಟರ್ ಮಾಡುದು ಅಂತ ಇವಾಗ ನೋಡಿ, ಫಿಲ್ಟರ್ ಸೆಲೆಕ್ಟ್ ಆಗಿದೆ ಅಲ್ವಾ. ಫಿಲ್ಟರ್ ಅನ್ನು ತೆಕ್ಕೊಂತೇನೆ, ಪುನಃ ಸ್ಟಾರ್ಟಿಂಗ್ ಇಂದ ಮಾಡೋಣ. ಏನ್ ಮಾಡ್ತಿದ್ವಿ ನಾವು, ಕಂಟ್ರೋಲ್ ಶಿಫ್ಟ್ ಮತ್ತೆ ಎಲ್, ಅದಕ್ಕಿಂತ ಮೊದ್ಲು ಏನ್ ಮಾಡ್ಬೇಕು, ಮೊದ್ಲಿಗೆ ಏನ್ ಮಾಡ್ಬೇಕು, ನಮ್ಮ ಡಾಟಾದ ಒಳಗೆ ನಮ್ಮ ಟೇಬಲ್ ನ ಒಳಗೆ ನಾವು ಯಾವ್ದಾದ್ರು ಒಂದ್ ಸೆಲ್ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಆಮೇಲೆ ಕಂಟ್ರೋಲ್ ಶಿಫ್ಟ್ ಎಲ್. ಓಕೆ, ಅವಾಗ ಏನಾಗ್ತದೆ, ಫಿಲ್ಟರ್ ಅಪ್ಲೈ ಆಗ್ತದೆ. ಫಿಲ್ಟರ್ ಅಪ್ಲೈ ಆಗಿ ಈಗ ಟೆಕ್ಸ್ಟ್ ಇದು ನೋಡ್ಕೊಳ್ಬೇಕಲ್ಲ, ಏನು ಸ್ಟೇಟ್ ಅಲ್ಲಿ, ಸ್ಟೇಟ್ ಅಲ್ಲಿ ಇವಾಗ ನೋಡ್ಕೊಳ್ಳೋಣ. ಓಕೆ, ಸ್ಟೇಟ್ ಇದು ಮಾಡಿದಾಗ ಹಾಗೆ ಲಿಸ್ಟ್ ಬರ್ತದೆ ನಮ್ಗೆ, ಸೇಮ್ ಎಲ್ಲ ಎಲ್ಲ ಸ್ಟೇಟ್ ಇದು ಲಿಸ್ಟ್ ಹಾಕಿದೆ, ಹಾಗಾಗಿ ಅದು ಲಿಸ್ಟ್ ಬರ್ತದೆ. ಅದಕ್ಕೆ ಬೇಕಾದ ಸ್ಟೇಟ್ ಅನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಓಕೆ, ಇವಾಗ ನಾ ಸರ್ಚ್ ಅಲ್ಲಿ ಹಾಕ್ತೇನೆ ಇಲ್ಲಿ ನೋಡಿ, ಕರ್ನಾಟಕ ಕರ್ನಾಟಕದ್ದು ಬಂದಿದೆ ಅಲ್ವಾ. ಈಗ ಓಕೆ ಕೊಟ್ಟರೆ ಏನಾಗ್ತದೆ, ಖಾಲಿ ಕರ್ನಾಟಕದ ಡಾಟಾ ಮಾತ್ರ ನಮ್ಗೆ ಡಿಸ್ಪ್ಲೇ ಆಗಿ ಬರ್ತದೆ. ನೋಡೋಣ, ಓಕೆ ಕೊಟ್ಟೆ ನೋಡಿ, ಕರ್ನಾಟಕದ ಡಾಟಾ ಕರೆಕ್ಟ್ ಆಗಿ ಈಗ ಡಿಸ್ಪ್ಲೇ ಆಗಿ ಬಂದಿದೆ ಅಲ್ವಾ. ಓಕೆ, ಈಗ ಪುನಃ ಹೋಗಿ ಕ್ಲಿಯರ್ ಮಾಡ್ಕೊಳ್ತೇನೆ ಸ್ಟೇಟ್ ಅಲ್ಲಿ. ಎಂಟ್ರಿಯರ್ ಕ್ಲಿಯರ್ ಫಿಲ್ಟರ್ ಫ್ರಮ್ ಸ್ಟೇಟ್. ಈಗ ನಾವು ಸ್ಟೇಟ್ ಅನ್ನು ಫಿಲ್ಟರ್ ಮಾಡ್ಕೊಳ್ತಿದ್ದೇವೆ, ಹಾಗೆ ಸ್ಟೇಟ್ ಸರಿಯಾ. ಸಪೋಸ್ ಇವಾಗ ನನಗೆ ಒಂದು ಸ್ಟೇಟಿನ ಹೆಸರಿದೆ ಸ್ಟಾರ್ಟಿಂಗ್ ವಿತ್ ಓ. ಓಕೆ, ಸ್ಟಾರ್ಟಿಂಗ್ ವಿತ್ ಓ, ಅದನ್ನ ನಾನು ಫಿಲ್ಟರ್ ಮಾಡ್ಕೊಳ್ಬೇಕು ಆ ರೀತಿಯಲ್ಲಿ. ಅದನ್ನ ಹೇಗೆ ಮಾಡ್ಕೊಳ್ಳೋದು, ಅದನ್ನ ಹೇಗೆ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ಪುನಃ ನಾವು ಇಲ್ಲಿ ಫಿಲ್ಟರ್ ಆಪ್ಷನ್ ಹೋಗಿ ಏನ್ ಮಾಡ್ಬೇಕು, ಈಗ ಟೆಕ್ಸ್ಟ್ ಫಿಲ್ಟರ್ ಅಂತಿದೆ ನೋಡಿ. ಟೆಕ್ಸ್ಟ್ ಫಿಲ್ಟರ್ ಅಲ್ಲಿ ಇದ್ರಲ್ಲಿ ನಿಮ್ಗೆ ಏನಾದ್ರು ಈಕ್ವಲ್ಸ್ ಟು, ಓಕೆ, ಡಸ್ ನಾಟ್ ಈಕ್ವಲ್ ಟು, ಬಿಗಿನ್ಸ್ ವಿತ್, ಎಂಡ್ಸ್ ವಿತ್, ಕಂಟೈನ್ಸ್, ಡಸ್ ನಾಟ್ ಕಂಟೈನ್, ಹಾಗೆಲ್ಲ ಆಪ್ಷನ್ಸ್ ಇದೆ ಅಲ್ವಾ. ಓಕೆ, ಇದ್ರಲ್ಲಿ ನಾವು ಬಿಗಿನ್ಸ್ ವಿತ್, ನನ್ಗೆ ಓ ಆಲ್ಫಾಬೆಟ್ ಅಲ್ಲಿ ಯಾವ ಸ್ಟೇಟ್ಸ್ ಸ್ಟಾರ್ಟ್ ಆಗ್ತದೆ ಅದ್ರಲ್ಲಿ ಲಿಸ್ಟ್ ಬೇಕಾಗಿದೆ, ಯಾವುದು ನನ್ನ ಟೇಬಲ್ ಅಲ್ಲಿ. ಓಕೆ, ಸೊ ಇದನ್ನ ಏನ್ ಮಾಡ್ತೇವೆ, ಬಿಗಿನ್ಸ್ ವಿತ್, ಬಿಗಿನ್ಸ್ ವಿತ್ ಕೊಡ್ಲಿಕ್ಕೂ ಇಲ್ಲಿ ಟೇಬಲ್ ಓಪನ್ ಆಗ್ತದೆ, ಆಮೇಲೆ ನನ್ನಲ್ಲಿ ಓ ಹಾಕಿದೆ, ಆಮೇಲೆ ಏನ್ ಮಾಡ್ತೇನೆ ಓಕೆ ಕೊಡ್ತೇನೆ. ಅವಾಗ ಏನಾಗಿದೆ ನೋಡಿ, ಖಾಲಿ ಒಡಿಸ್ಸಾ ಸ್ಟೇಟ್ ಇದು ಮಾತ್ರ ಡಾಟಾ ಇಲ್ಲಿ ಫಿಲ್ಟರ್ ಆಗಿ ಬಂದಿದೆ ಅಲ್ವಾ, ನೋಡ್ಕೊಳ್ಳಿ ಅಲ್ವಾ ಆ ರೀತಿಯಾಗಿ. ಹಾಗೆ ಬೇರೆ ಬೇರೆ ಆಪ್ಷನ್ ಇದೆ ಅಲ್ವಾ, ನಾನು ಹೇಳಿದ್ನಲ್ಲ ಈಗ. ಹಾಗೆ ಟೆಕ್ಸ್ಟ್ ಫಿಲ್ಟರ್ಗೆ ಏನೇನಿದೆ ನೋಡಿ, ಈಕ್ವಲ್ಸ್ ಟು, ಎಂಡ್ಸ್ ವಿತ್, ಎಂಡ್ಸ್ ವಿತ್ ಯಾವ್ದಾದ್ರು ಹಾಕ್ಬೋದು ನೀವು, ಕಂಟೆಂಟ್ಸ್ ಯಾವ್ದಾದ್ರು ಅಂದ್ರೆ ಆ ಟೆಕ್ಸ್ಟ್ ಅಲ್ಲಿ ಯಾವ್ದು ಲೆಟರ್ ಇದೆ ಅದು ಕಂಟೆಂಟ್ಸ್, ಆ ರೀತಿಯಲ್ಲಿ ಫಿಲ್ಟರ್ ಮಾಡ್ಕೊಳ್ಬಹುದು. ನಿಮಗೆ ಬೇಕಾದಲ್ಲಿ ನಿಮ್ಗೆ ಯಾವ ರೀತಿಯಲ್ಲಿ ನಿಮ್ಮ ಡಾಟಾ ಫಿಲ್ಟರ್ ಮಾಡ್ಲಿಕ್ಕೆ ಇಷ್ಟ ಪಡ್ತೀರೋ ಆ ರೀತಿಯಲ್ಲಿ ಮಾಡ್ಕೊಳ್ಬಹುದು, ಬೇರೆ ಬೇರೆ ಆಪ್ಷನ್ ಇದೆ. ಓಕೆ ಓಕೆ, ನೆಕ್ಸ್ಟ್ ಈಗ ಡೇಟ್ ಆಯ್ತು, ನಂಬರ್, ಸಾರಿ ಡೇಟ್ ಆಯ್ತು, ಟೆಕ್ಸ್ಟ್ ಆಯ್ತು, ಇನ್ನು ನಂಬರ್ ಇದೆ. ಓಕೆ, ನಂಬರ್ ಗಳನ್ನು ಯಾವ ರೀತಿ ಫಿಲ್ಟರ್ ಮಾಡುದು ಅಂತ ಈಗ ನಾನು ಮೊದಲಿಗೆ ಫಿಲ್ಟರ್ ಇನ್ನ ಫುಲ್ ತೆಕ್ಕೊಳ್ತೇನೆ. ಓಕೆ, ಯಾವ ರೀತಿ ತಕ್ಕೊಳ್ಳೋದು, ಈಗ ಫಿಲ್ಟರ್ ಅನ್ನು ತೆಕ್ಕೊಳ್ಳಿಕ್ಕೆ ನಾವು ಮೊದ್ಲು ಏನ್ ಮಾಡ್ತಿದ್ವಿ, ಇಲ್ಲಿ ಹೋಗಿ ಕ್ಲಿಯರ್ ಫಿಲ್ಟರ್ ಫ್ರಮ್ ಸ್ಟೇಟ್ ಇಲ್ಲಿ ಬರ್ತದೆ ಅಂದ್ರೆ ಸ್ಟೇಟ್ ಫಿಲ್ಟರ್ ಮಾಡ್ಕೊಂಡಿತ್ತಲ್ಲ ಅದಕ್ಕೆ ಸ್ಟೇಟ್ ಬರ್ತದೆ. ಓಕೆ, ಕ್ಲಿಯರ್ ಫಿಲ್ಟರ್ ಇಲ್ಲಿಂದ ಕೊಡ್ತಿದ್ವಿ, ಅದು ಬೇಕಂತಿಲ್ಲ, ನಾವು ಡೈರೆಕ್ಟ್ ಇಲ್ಲಿ ಬಂದ್ಕೊಂಡು ಕ್ಲಿಯರ್ ಕೊಡ್ಬೋದಿಲ್ಲಿ. ಡಾಟಾ ಟ್ಯಾಬ್ ಅಲ್ಲಿ ಕ್ಲಿಯರ್ ಅಂತ ಇದಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೆ ಇವಾಗ ಎಲ್ಲ ಡಾಟಾ ಮೊದ್ಲಿದ್ದಾಗೆ ಬಂದಿದೆ, ಎಲ್ಲ ಬಂದಿದೆ. ಓಕೆ, ಆಮೇಲೆ ಫಿಲ್ಟರ್ ತೆಕ್ಕೊಳ್ಳಿಕ್ಕಿದ್ರು ಹಾಗೆ ಫಿಲ್ಟರ್ ತೆಕ್ಕೊಳ್ಳಿಕ್ಕಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಪುನಃ ಫಿಲ್ಟರ್ ಎಲ್ಲ ಹೋಗಿದೆ ಈಗ ಸರಿ ಅಲ್ಲ. ಓಕೆ, ಇವಾಗ ನಂಬರ್ ಗೆ ನೋಡ್ಕೊಳ್ಳೋಣ. ಸಪೋಸ್ ನನಗೆ
ಯುನಿಟ್ಸ್ ಅಲ್ಲಿ 100 ಕ್ಕಿಂತ ಮೇಲಿದ್ದ ಡಾಟಾವನ್ನು ಫಿಲ್ಟರ್ ಮಾಡ್ಕೊಳ್ಬೇಕು. ಓಕೆ, ಎಷ್ಟು 100 ಯುನಿಟ್ಸ್ ಇರ್ತಲ್ಲ ಅದಕ್ಕಿಂತ ಮೇಲಿದ್ರೆ ಜಾಸ್ತಿ ಇದ್ರೆ ಆ ಡಾಟಾವನ್ನು ಹಂಗೆ ಫಿಲ್ಟರ್ ಮಾಡ್ಕೊಳ್ಬೇಕು. ಓಕೆ, ಅದನ್ನು ಹೇಗೆ ಮಾಡ್ಕೊಳ್ಳೋದು, ಅದನ್ನು ಹೇಗೆ ಮಾಡ್ಕೊಳ್ಳೋದು ಅಂದರೆ ಸೇಮ್ ಹಾಗೆ ಮೊದಲಿಗೆ ನಮ್ಮ ಫಿಲ್ಟರ್ ಹೇಗೆ ಮಾಡ್ತೇವೆ, ನಮ್ಮ ಡಾಟಾದೊಳಗೆ ಕ್ಲಿಕ್ ಮಾಡ್ಕೊಡ್ತೇವೆ, ಸೆಲೆಕ್ಟ್ ಮಾಡ್ತೇವೆ ಯಾವ್ದು ಸೆಲ್ಲು, ಆಮೇಲೆ ಡಾಟಾ ಟ್ಯಾಬಲ್ಲಿ ಫಿಲ್ಟರ್ ಫಿಲ್ಟರ್ ಕೊಡ್ತೇವೆ. ಆಮೇಲೆ ಯುನಿಟ್ ಬೇಕಲ್ಲ, ಆಮೇಲೆ ಯುನಿಟ್ ಅನ್ನ ಯುನಿಟ್ಗೆ ಹೋಗಿ ಏನ್ ಮಾಡ್ತೇವೆ ಕ್ಲಿಕ್ ಮಾಡಿ ನಮ್ಗೆ ಏನಾಗ್ಬೇಕೀಗ ನಂಬರ್ ಫಿಲ್ಟರ್ಸ್ ಅಂತ ಬರ್ತದೆ. ಅಲ್ಲಿ ನಂಬರ್ ಫಿಲ್ಟರ್ಸ್ ಅಲ್ಲಿ ಏನ್ ಮಾಡುದು, ಈಕ್ವಲ್ಸ್ ಟು ಡಸ್ ನಾಟ್ ಈಕ್ವಲ್ ಟು ಗ್ರೇಟರ್ ದೆನ್, ನಮ್ಗೆ ನೋಡ್ಲಿಕ್ಕೆ ಇದ್ದಂತ ಹೇಳಿದಾಗ ಗ್ರೇಟರ್ ದೆನ್, ಗ್ರೇಟರ್ ದೆನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಗ್ರೇಟರ್ ದೆನ್ ಎಷ್ಟು ಕೊಡ್ಲಿ, 100 ಅಂತ ಕೊಡ್ಬೇಕು. 100 ಅಂತ ಕೊಡ್ತೇನೆ, ನೀವು ನಂಗೆ 100ಕ್ಕಿಂತ ಜಾಸ್ತಿ ಯುನಿಟ್ ಯಾವಾಗ ಸೇಲ್ ಆಗಿದೆ ಅದ್ರ ಲಿಸ್ಟ್ ಬರ್ತದೆ. ಓಕೆ, ಇವಾಗ ಓಕೆ ಕೊಡ್ತೇನೆ ನೋಡಿ, ಖಾಲಿ 103, 110, 101, 102, 120. ಏನು 101ಕ್ಕಿಂತ ಏನ್ ಕಮ್ಮಿ ಇದೆ ಅಂದ್ರೆ 100 ಮತ್ತೆ 100ಕ್ಕಿಂತ ಕಮ್ಮಿ ಇದೆ, ಅದು ಡಾಟಾ ಎಲ್ಲ ಫಿಲ್ಟರ್ ಆಗಿದೆ ಅಂದ್ರೆ ಅದು ಹೋಗಿದೆ. ಖಾಲಿ ಯಾವ ಡಾಟಾದಲ್ಲಿ ಯುನಿಟ್ಸ್ 100ಕ್ಕಿಂತ ಮೇಲಿದೆ ಆ ಡಾಟಾ ಮಾತ್ರ ಇಲ್ಲಿ ಡಿಸ್ಪ್ಲೇ ಆಗ್ತದೆ ಈಗ ಅಲ್ವಾ. ಹಾಗೆ ಇನ್ನು ಕೆಲವೊಂದು ಆಪ್ಷನ್ಸ್ ಇದೆ ನೋಡ್ಕೊಳ್ಳೋಣ. ಓಕೆ, ಇಲ್ಲಿ ಕ್ಲಿಯರ್ ಫಿಲ್ಟರ್ ಕೊಟ್ಕೊಂಡು ಪುನಃ ಅಲ್ಲಿಗೆ ಹೋಗ್ತೇನೆ ಫಿಲ್ಟರ್ಗೆ, ನಂಬರ್ ಫಿಲ್ಟರ್. ಇಲ್ಲಿ ನೋಡಿ, ಬಿಟ್ವೀನ್ ಇದೆ, ಟಾಪ್ 10 ಇದೆ, ಅಬೋವ್ ಎವರೇಜ್, ಬಿಲೋ ಎವರೇಜ್, ಹೀಗೆ ಸಾಕಷ್ಟು ಆಪ್ಷನ್ ಗಳಿವೆ. ನೀವು ಒಂದೊಂದು ನೋಡ್ತಾ ಹೋಗಿ, ಏನಾದ್ರು ಡೌಟ್ಸ್ ಇದ್ರೆ ಮಾತ್ರ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಓಕೆ, ಹಾಗೆ ನಂಬರ್ ಗಳನ್ನು ಸಾರ್ಟ್ ಮಾಡ್ಲಿಕ್ಕಿದ್ರೆ ನಾವು ಮೊದಲಿನ ವಿಡಿಯೋದಲ್ಲಿ ಹೇಳಿತ್ತಲ್ಲ ಹಾಗೆ ಸಾರ್ಟ್ ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್, ಸಾರ್ಟ್ ಲಾರ್ಜೆಸ್ಟ್ ಟು ಸ್ಮಾಲೆಸ್ಟ್. ಓಕೆ, ಸಾರ್ಟ್ ಬೈ ಕಲರ್, ಕಲರ್ ಅಲ್ಲಿ ಯಾವ ರೀತಿ ನಾವು ಸಾರ್ಟ್ ಮಾಡ್ಕೊಳ್ಬಹುದು ಅದನ್ನೆಲ್ಲ ನಾವು ಮೊದಲಿನ ವಿಡಿಯೋದಲ್ಲಿ ಹಾಕಿದೇವಲ್ಲ, ಒಂದ್ಸಲ ನೋಡ್ಕೊಳ್ಳಿ, ಅವಾಗ ನಿಮ್ಗೆ ಸರಿಯಾಗಿ ಅರ್ಥ ಆಗ್ತದೆ. ಸರಿಯಾ? ಸೊ ನಾನು ಎಣಿಸ್ತೇನೆ ಇವತ್ತಿನ ವಿಡಿಯೋ ನಿಮ್ಗೆ ಸರಿಯಾಗಿ ಅರ್ಥ ಆಗಿದೆ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.